ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು 4 ಡಿಸೈನಿಗೆ 6 ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿ ಆದಮೇಲೆ 2 ಚೈನ್ನ ತೊಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು, ಇವಾಗ ಏನು 2 ಚೈನ್ ತೊಗೊಂಡಿರ್ತೀವಲ್ವ, ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಈಗ ಇನ್ನೊಂದು ಡಬಲ್ ಕ್ರೋಶ, 2 ಚೈನು ಮತ್ತು 3 ಡಬಲ್ ಕ್ರೋಶ ಆಗಿದೆ. ಈಗ ಈ ರೀತಿ 3 ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಇವಾಗ ಇನ್ನೂ 3 ಡಬಲ್ ಕ್ರೋಶಗಳನ್ನು ತಗೋಬೇಕು. ಎರಡನೇ ಡಬಲ್ ಕ್ರೋಶ, ಹಾಗೆ 3ನೇ ಡಬಲ್ ಕ್ರೋಶ. ಟೋಟಲಾಗಿ 6 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ನ ತಗೊಂಡಿರೋದು. ಇಲ್ಲಿ 6 ಡಬಲ್ ಕ್ರೋಶಗಳಾದಮೇಲೆ ಈಗ ನಾವು 6 ಚೈನ್ಗಳನ್ನು ತಗೋಬೇಕು. 1, 2, 3, 4, 5, 6 6 ಚೈನ್ನ ತಗೊಂಡು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಅವಾಗ ಲಾಕ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಫಸ್ಟು 2 ಚೈನ್ ತಗೊಂಡಿರ್ತೀವಲ್ವ ಅಲ್ಲಿಗೆ, ಇಲ್ಲ ಅಂದರೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ, ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು. ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ 6 ಚೈನ್ ಏನಿದೆ ಅದಕ್ಕೆ ನಾವು ವರ್ಕ್ ಮಾಡ್ಕೊಳ್ಳೋದು, ಹಾಗಾಗಿ ಇಲ್ಲಿ 2 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 2 ಚೈನ್ನ ತಗೋಬೇಕು. ಇಲ್ಲಿ 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 6 ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶ, 2ರಲ್ಲಿ 1 ಮತ್ತು 2ರಲ್ಲಿ 1. ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. 1mm ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು 3 ಚೈನ್ನ ತಗೋಬೇಕು. 1, 2, 3 ನೋಡಿ ಈ ಥರ. ಇದನ್ನು ಇಲ್ಲಿ 2 ಡಬಲ್ ಕ್ರೋಶ ಏನು ತಗೊಂಡಿರ್ತೀವಿ, 2 ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಇದು ಪಿಕಾಟ್ ಡಿಸೈನ್ ಆಗುತ್ತೆ. ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶನ ತಗೋಬೇಕು. ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು 1, 2, 3 3 ಚೈನ್ನ ತಗೊಂಡು ಈ 2 ಡಬಲ್ ಕ್ರೋಶ ಏನಿದೆ ಅದನ್ನು ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಪಿಕಾಟ್ ಡಿಸೈನ್ ಆಗುತ್ತೆ. ಇದೇ ಥರ ನಾವು 5 ಪಿಕಾಟ್ ಡಿಸೈನ್ಗಳನ್ನು ಮಾಡ್ಕೋಬೇಕು. ಅಂದರೆ 2 ಡಬಲ್ ಕ್ರೋಶನ ಸೇರಿಸಿ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು. ಸೂಜಿ ಮೇಲೆ ದಾರ ತಗೊಂಡು 2 ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಎರಡು ಡಬಲ್ ಕ್ರೋಶಗಳಾದಮೇಲೆ ನಾವಿವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ 1, 2, 3 ಚೈನ್ನ ತಗೊಂಡು 2 ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ 5 ಪಿಕಾಟ್ ಡಿಸೈನ್ನ ನಾವು ಮಾಡ್ಕೋಬೇಕಾಗತ್ತೆ ಒಂದು ಆರ್ಚಲ್ಲಿ. ಫ್ರೆಂಡ್ಸ್ ನೋಡಿ, ಈ ಥರ 5 ಪಿಕಾಟ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇವಾಗ ಕಂಪ್ಲೀಟ್ ಆಯಿತು ಇದು ಆರ್ಚು. 6 ಚೈನ್ ಗ್ಯಾಪಲ್ಲಿ ನಾವಿಲ್ಲಿ 5
ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿರುವಂಥದ್ದು. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಲ್ಲಿಂದ ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ ಈ ಥರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಒಂದು ಅರ್ಚಿಂದ ಇನ್ನೊಂದು ಅರ್ಚಿಗೆ ಸ್ವಲ್ಪ ಗ್ಯಾಪ್ ಇಡಬೇಕಾಗುತ್ತೆ ನಾವು, ಇಲ್ಲ ಅಂದರೆ ಹತ್ತತ್ರ ಆಗಿಬಿಡುತ್ತೆ. ಹಾಗಾಗಿ ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ ತಗೊಳ್ತಾ ಇದ್ದೀನಿ. ಒಂದು ಇಲ್ಲ ಎರಡು ಕೂಡ ತಗೋಬೋದು, ನಾನಿಲ್ಲಿ ಒಂದು ಚೈನ ತಗೊಳ್ತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಇಲ್ಲಿಂದ ನಾವು ಆರ್ಚ್ನ ಮಾಡ್ಕೊಳ್ಳೋದು. ಅಂದರೆ ಇಲ್ಲಿಂದ ನಾವು ಆರು ಡಬಲ್ ಕ್ರೋಶಗಳನ್ನು ಪಕ್ಕದಲ್ಲೇ ತಗೋಬೇಕಾಗತ್ತೆ. ಫಸ್ಟು ಯಾವ ಥರ ಆರ್ಚ್ನ ಮಾಡಿದ್ದೀವಲ್ವ ಅದೇ ಥರ ನಾವು ಮಾಡ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತಲೇ ಈ ಥರ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಡಬಲ್ ಕ್ರೋಶ ತೊಗೊಂಡು ಒಂದು ಚೈನ ತೊಗೊಂಡು ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಾವು ಪಕ್ಕದಲ್ಲೇ ಮಾಡಿಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಈ ಥರ ಆರು ಡಬಲ್ ಕ್ರೋಶಗಳನ್ನು ತೊಗೊಂಡು ಆರ್ಚ್ನ ಮಾಡಿದ್ರೆ ತುಂಬ ಹತ್ತಿರ ಆಗಿಬಿಡುತ್ತೆ, ಒಂದ್ರ ಮೇಲೆ ಒಂದು ಬರುತ್ತೆ ಆರ್ಚು. ಹಾಗಾಗಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಕುಚ್ಚು ಬೇಕು ಅಂತ ಇದ್ದರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗುತ್ತಲ್ಲ, ನಾಲ್ಕು ಡಬಲ್ ಕ್ರೋಶ ತೊಗೊಂಡು ಸೆಂಟ್ರಲ್ ಎರಡು ಚೈನ್ನ ತಗೊಳ್ಳಿ, ಮತ್ತು ನಾಲ್ಕು ಡಬಲ್ ಕ್ರೋಶ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ನ ತೊಗೊಂಡು ಈ ಥರ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ಎರಡು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಕುಚ್ಚು ಬೇಕು ಅಂತ ಹೇಳಿದ್ರೆ. ಕುಚ್ಚು ಬೇಡ ಅಂತ ಹೇಳಿದ್ರೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ನ ಮಾಡ್ಕೋಬೇಕು. ಅಂದರೆ ನೋಡಿ, ಇಲ್ಲಿ ಕರೆಕ್ಟು ಗ್ಯಾಪ್ ಇದೆ, ಇಲ್ಲಿ ಇಷ್ಟು ಹತ್ತತ್ರ ಆದರೆ ತುಂಬ ಒಂದ್ರ ಮೇಲೆ ಒಂದು ಬರುತ್ತೆ. ಹಾಗಾಗಿ ನಾವಿಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಚೈನ್ನ ತೊಗೊಂಡು ಸಾರಿ ಎರಡು ಡಬಲ್ ಕ್ರೋಶನ ತೊಗೊಂಡು ಒಂದು ಚೈನ್ನ ತೊಗೊಂಡು ನೆಕ್ಸ್ಟು ನಾವು ಈ ಥರ ಆರು ಡಬಲ್ ಕ್ರೋಶನ ತೊಗೊಂಡು ಡಿಸೈನ್ನ ಮಾಡ್ಕೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸಿದೆ. ತುಂಬಾ ಈಸಿಯಾಗಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಲಾಸ್ಟಲ್ಲಿ ಎರಡು ಡಬಲ್ ಕ್ರೋಶ ತೊಗೊಂಡಿದ್ದೀನಿ. ಎಂಡಿಂಗಲ್ಲಿ ಒಂದು ಇಲ್ಲ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಒಂದೇ ಸ್ಟೆಪ್ಪಲ್ಲಿ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕು ಅಂದರೆ ಡಿಸೈನ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ನಾಲ್ಕು ಚೈನ್ ಗ್ಯಾಪ್ನ ತೊಗೊಂಡು ಮತ್ತು ಎರಡು ಚೈನ್ನ ತೊಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು. ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಬರುತ್ತೆ, ಈಸಿಯಾಗಿ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 500 ರಿಂದ 600 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.